ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ನಾವು ಡೆಲಿಷಿಯಸ್ ಆಗಿರೋ ದಮ್ ಬಿರಿಯಾನಿಯನ್ನು ಈಸಿ ಮೆಥಡಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಅದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, 1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್. ಇದು ತುಂಬ ಚೆನ್ನಾಗಿದೆ, ಚಿಲ್ಲಿ ಪೌಡರು ಕಲರು ಬರುತ್ತೆ ಮತ್ತು ಸ್ಪೈಸಿಯಾಗೂ ಇದೆ. ಮತ್ತು 1 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರು, ಅರ್ಧ ಕೆ ಜಿ ಚಿಕನ್ಗೆ ನಾನು 1/4 ಲೀಟ್ರಷ್ಟು ಕರ್ಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಇದು ಬ್ರೌನ್ ಆನಿಯನ್ಸು. ಇದು ನಾನೇ ಪ್ರಿಪೇರ್ ಮಾಡ್ಕೊಂಡಿರೋ ಬ್ರೌನ್ ಆನಿಯನ್ಸು, ನಿಮಗೆ ಬೇಕಂದರೆ ರೆಡಿಮೇಡು ಸಿಗುತ್ತೆ. ಮತ್ತು ಕೊತ್ತಂಬರಿ, ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ, ಪುದೀನ, ಸಾಲ್ಟು ಅಕಾರ್ಡಿಂಗ್ ಟು ಟೇಸ್ಟ್, ಮತ್ತು ಆಯಿಲ್. ಆಯಿಲ್ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತಡ ಹಿಡಿಯುತ್ತೆ. ನಾವು ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಆಯಿಲ್ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಟೊಮೊಟೊ ಆ್ಯಡ್ ಮಾಡ್ತಾ ಇಲ್ಲ, ಕರ್ಡೇ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿಕೊಂಡು ಕರ್ಡು, ಇದಕ್ಕೆ ಮ್ಯಾರಿನೇಟ್ಗೆ ಕರ್ಡ್ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಈಗ 15 ನಿಮಿಷ ಆಗಿದೆ, ನೆಕ್ಸ್ಟ್ ಪ್ರೋಸೆಸ್ಸು ನಾನು ಒಂದು ಗ್ಲಾಸು ಬಾಸ್ಮತಿ ರೈಸು ಮತ್ತು 1.5 ಗ್ಲಾಸು ಸೋನಮಸೂರಿ ರೈಸ್ ತೊಗೊಂಡಿದ್ದೀನಿ. ಇದನ್ನು 2-3 ಸಾರಿ ವಾಶ್ ಮಾಡ್ಕೊಂಡು ನೀಟಾಗಿ, ಒಂದು 5 ನಿಮಿಷ ಸಾಕು, 5 ನಿಮಿಷ ನೆನೆಸ್ಕೊಳ್ಳಿ. ಮತ್ತು ಸೇಮ್ ಗ್ಲಾಸಲ್ಲಿ ನಾನು 5-6 ಗ್ಲಾಸು ನೀರು ಬಾಯ್ಲ್ ಆಗಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಬಿರಿಯಾನಿ ಲೀಫು, ಫ್ಲವರು, 1-2 ಇಂಚು ಚಕ್ಕೆ, 5-6-7 ಲವಂಗ, 2 ಏಲಕ್ಕಿ, ಮತ್ತು 1 ಟೀಸ್ಪೂನ್ ಸೋಂಪು. ಇದು ಕಸೂರಿ ಮೆತ್ತಿ, ಇದನ್ನು ಮ್ಯಾರಿನೇಟ್ಗಿಟ್ಟಿದ್ದೀವಲ್ವ ಚಿಕನ್ನು, ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಆವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ರೈಸ್ಗೆ. ಈಗ ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೀರು. ಈ ಥರ ಬಾಯ್ಲ್ ಆಗ್ತಾ ಇದ್ದಾಗ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ.
ನೋಡಿ ರೈಸು ಅರ್ಧ ಬೆಂದಿರಬೇಕು, ಅರ್ಧ ಬೆಂದಿದೆ ನೋಡಿ. ಈ ಥರ ಮಾಡಿದ್ರೆ ರೈಸು ಕಟ್ಟಾಗಬೇಕು, ಗಂಜಿ ಗಂಜಿ ಥರ ಬರಬಾರ್ದು ಕೈಗೆ, ಕಟ್ಟಾಗ್ತಾ ಇದೆ ಇದು. ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಚಿಕನ್ ಇಟ್ಕೊಂಡಿದ್ದೀನಿ. ಈಗ ಒಂದು ಲೇಯರು ರೈಸ್ ಹಾಕ್ಕೊಳ್ಳೋಣ. ಈ ಥರ ಒಂದು ಲೇಯರ್ ಅರೇಂಜ್ ಮಾಡಿಕೊಂಡು ಈಗ ಆವಾಗಲೇ ಸ್ವಲ್ಪ ಉಳಿಸ್ಕೊಂಡ್ವಲ್ವ ಬ್ರೌನ್ ಆನಿಯನ್ಸು, ಕೊತ್ತಂಬರಿ, ಪುದೀನ ಅರೇಂಜ್ ಮಾಡ್ಕೊಳ್ಳೋಣ ಒಂದು ಲೇಯರು. ಈಗ ಉಳಿದಿರೋ ರೈಸನ್ನು ಮೇಲೆ ಹಾಕ್ಕೊಳ್ಳೋಣ. ಇನ್ನೊಂದು ಲೇಯರ್ ರೈಸ್. ಈಗ ಮೇಲಿನ ಇನ್ನೊಂಚೂರು ಬ್ರೌನ್ ಆನಿಯನ್ಸು, ಕೊತ್ತಂಬರಿ, ಪುದೀನ ಮತ್ತು ಅರ್ಧ ಹೋಲಷ್ಟು ನಿಂಬೆಹಣ್ಣು, ಜಾಸ್ತಿ ಬೇಡ, ನಾವು ಕರ್ಡ್ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ ಅದು ಉಳಿಯಿರುತ್ತೆ. ಒಂದು ಅರ್ಧ ಹೋಲ್ ಚಿಕ್ಕ ಲೆಮನ್, ಇದು ಸ್ಮಾಲ್ ಲೆಮನಲ್ಲಿ ಅರ್ಧ ಹೋಲ್ ಹಾಕ್ಕೊಳ್ತಾ ಇದ್ದೀನಿ, ಮೇಲಿಂದ ಹಿಂಡ್ಕೊಳ್ಳಿ. ಮತ್ತು ಇದು ಕೇಸರಿ ಹೂವು, ಮತ್ತು ಒಂದೆರಡು ಸ್ಪೂನು ತುಪ್ಪನೂ ಹಾಕ್ಕೊಳ್ಳಿ ಮೇಲಿಂದ, ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕ್ಕೊಳ್ತಾ ಇಲ್ಲ. ಈಗ ಪ್ಲೇಟನ್ನು ಉಲ್ಟಾ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಮೇಲಿಂದ ದಮ್ ಆಗೋದಕ್ಕೆ. ನಾವು ಆವಾಗಲೇ ಬಾಯ್ಲ್ ಮಾಡಿದ್ವಲ್ಲ ರೈಸು, ಆ ಬೌಲು ಅದು ಬಿಸಿ ಇರುತ್ತಲ್ಲ ಗಂಜಿ, ಅದನ್ನೇ ಮೇಲಿಂದ ಇಟ್ಕೊಳ್ತಾ ಇದ್ದೀನಿ ದಮ್ ಆಗೋದಕ್ಕೆ. ಪ್ಲೇಟ್ ಉಲ್ಟಾ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಯಾವುದಾದ್ರೂ ಇಡ್ಬೋದು ನೀವು, ವೆಯ್ಟು ಒಂಚೂರು ಜಾಸ್ತಿ ವೆಯ್ಟ್ ಇರೋದನ್ನೇ ಹಿಡಿ, ಇದಕ್ಕಿಂತ ವೆಯ್ಟ್ ಇದ್ದರೂ ಹಿಡಿ ನೀವು. ಮತ್ತು ದಮ್ ಆಚೆ ಹೋಗ್ದಿರಾ ಟವಲ್ನ ವೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಇಲ್ಲ ನಿಮ್ಮ ಹತ್ರ ಚಪಾತಿ ಹಿಟ್ಟಿದ್ದರೆ ಚಪಾತಿ ಹಿಟ್ಟು ಇಟ್ಕೋಬೋದು. ನಾನು ಟವಲ್ನ ವೆಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಫ್ಲೇಮ್ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ 5-6 ನಿಮಿಷ, ಜಾಸ್ತಿ ಬೇಕು ಉಪ್ಪಿಡಿ, ತಡ ಹಿಡಿಯುತ್ತೆ ನೋಡಿ. 5 ನಿಮಿಷ ಆಯಿತು, ವಾವ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆಯಲ್ಲ. ತುಂಬ ಚೆನ್ನಾಗಿ ಬಂದಿದೆ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ, ಇದಕ್ಕೆ ಸ್ವಲ್ಪ ರೈತ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್.